ರಾಜ್ಯೋತ್ಸವದಂದು ಕೈಗೊಂಡಿದ್ದ ಪ್ರತಿಭಟನೆ ಹಿಂದಕ್ಕೆ ಅನುದಾನರಹಿತ ಶಾಲಾ ಒಕ್ಕೂಟದ ಕಾರ್ಯದರ್ಶಿ ಶೀತಲ್ ಮಾಲ್ಗಾಮೆ. ರಾಜ್ಯದ ಅನುದಾನರಹಿತ ಶಾಲಾ ಒಕ್ಕೂಟದ ವತಿಯಿಂದ ನವೆಂಬರ್ 1 ರಾಜ್ಯೋತ್ಸವ ದಿನದಂದು ಕೈಗೆ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟಿಸುವ ನಿರ್ಣಯವನ್ನು ಹಿಂದಕ್ಕೆ ಪಡೆಯಲಾಗಿದೆ ಎಂದು ಕರ್ನಾಟಕ ರಾಜ್ಯ ಅನುದಾನರಹಿತ ಶಾಲಾ ಕಾಲೇಜುಗಳ ಆಡಳಿತ ಮಂಡಳಿಗಳ ಮತ್ತು ನೌಕರರ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಶೀತಲ್ ಮಾಲ್ಗಾಮೆ ತಿಳಿಸಿದ್ದಾರೆ. ಕೆನರಾ ಬ್ಯಾಂಕ್ ಭಾರತ ಸರ್ಕಾರದ ಒಂದು ಉದ್ಯಮ. ಶೇಕಡ 7.50% ವಾರ್ಷಿಕ. ನಮ್ಮ ಅತ್ಯುತ್ತಮ ಬಡ್ಡಿದರ. ಆನ್ಲೈನ್ ಠೇವಣಿ ಖಾತೆ ತೆರೆಯಿರಿ. ನಿಮ್ಮ ಹತ್ತಿರದ ಶಾಖೆಗೆ ಭೇಟಿ ನೀಡಿ. ನಿಮ್ಮ ಹಿತಾಸಕ್ತಿಯೇ ನಮ್ಮ ಕಾಳಜಿ. ಕೆನರಾ ವಿಶೇಷ ಠೇವಣಿ ಯೋಜನೆ 666 ದಿನಗಳು ಹಿರಿಯ ನಾಗರಿಕರಿಗೆ. ನಿಯಮಗಳು ಮತ್ತು ಷರತ್ತುಗಳು ಅನ್ವಯಿಸುತ್ತವೆ. AI1 ಆಪ್ ಡೌನ್ಲೋಡ್ ಮಾಡಲು ಈ QR ಕೋಡ್ ಸ್ಕ್ಯಾನ್ ಮಾಡಿ ಮತ್ತು ಠೇವಣಿ ಖಾತೆ ತೆರೆಯಿರಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿರಿ ಶಾಖಾ ವ್ಯವಸ್ಥಾಪಕರು, ಕೆನರಾ ಬ್ಯಾಂಕ್ ಶಾಖೆ ಜುಗುಳ್, ತಾಲೂಕಾ ಕಾಗವಾಡ, ಜಿಲ್ಲಾ ಬೆಳಗಾವಿ. ಮೊಬೈಲ್ ನಂಬರ್ 9449980520. ಕಾಗವಾಡ ತಾಲೂಕಿನ ಶೇಡ್ಬಾ ಪಟ್ಟಣದ ಆಚಾರ್ಯ ಸುಬಲಸಾಗರ್ ಪ್ರೌಢಶಾಲೆಯ ಮುಖ್ಯಾಧ್ಯಾಪಕರು ಹಾಗೂ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾದ ಶೀತಲ್ ಮಾಲ್ಗಾಮೆ ಅವರು ಪ್ರತಿಭಟನೆ ಹಿಂದಕ್ಕೆ ಪಡೆದಿರುವ ಕುರಿತು ಅಕ್ಟೋಬರ್ 28 ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದರು. ಕರ್ನಾಟಕ ರಾಜ್ಯ ಅನುದಾನರಹಿತ ಶಾಲಾ ಕಾಲೇಜುಗಳ ಆಡಳಿತ ಮಂಡಳಿ ಮತ್ತು ನೌಕರರ ಒಕ್ಕೂಟದ ವತಿಯಿಂದ ನಮ್ಮ ಕನ್ನಡ ಶಾಲೆ ಉಳಿಸಿ ಅಭಿಯಾನದಡಿಯಲ್ಲಿ 1995 ನಂತರ ಪ್ರಾರಂಭವಾದ ಕನ್ನಡ ಮಾಧ್ಯಮ ಶಾಲಾ ಕಾಲೇಜುಗಳನ್ನ ವೇತನ ಅನುದಾನಕ್ಕೆ ಒಳಪಡಿಸಲು ಆಗ್ರಹಿಸುವಂತೆ ಸರ್ಕಾರದ ಗಮನವನ್ನ ಸೆಳೆಯಲು ಕಪ್ಪು ಪಟ್ಟಿ ಧರಿಸಿ ರಾಜ್ಯೋತ್ಸವವನ್ನ ಆಚರಣೆ ಮಾಡುವಂತ ಒಂದು ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೆವು. ಆದರೆ ಈ ಒಂದು ಪ್ರತಿಭಟನೆಯನ್ನ ನಾವು ಸಂಪೂರ್ಣವಾಗಿ ಕೈಬಿಟ್ಟು ಬರುವಂತಹ ರಾಜ್ಯೋತ್ಸವವನ್ನ ಅತ್ಯಂತ ಒಂದು ಸಂಭ್ರಮದಿಂದ ನಾವೆಲ್ಲರೂ ಆಚರಿಸುತ್ತೇವೆ ಮತ್ತು ನಾವು ಹಮ್ಮಿಕೊಂಡಿದ್ದಂತಹ ಪ್ರತಿಭಟನೆಯನ್ನ ಹಿಂದಕ್ಕೆ ಪಡೆದಿದ್ದೇವೆಂದು ಈ ಮೂಲಕ ನಾನು ಸ್ಪಷ್ಟೀಕರಿಸುತ್ತೇನೆ. ಶೀತಲ್ ಮಾಲ್ಗಾಮೆ, ರಾಜ್ಯ ಪ್ರಧಾನ ಕಾರ್ಯದರ್ಶಿ. ನಮ್ಮ ಕನ್ನಡ ಶಾಲೆ ಉಳಿಸಿ ಅಭಿಯಾನದಡಿಯಲ್ಲಿ 1995 ನಂತರ ಪ್ರಾರಂಭವಾದ ಕನ್ನಡ ಮಾಧ್ಯಮ ಶಾಲಾ ಕಾಲೇಜುಗಳನ್ನು ವೇತನ ಅನುದಾನಕ್ಕೆ ಒಳಪಡಿಸಲು ಆಗ್ರಹಿಸುವಂತೆ ಸರ್ಕಾರದ ಗಮನ ಸೆಳೆಯಲು ಆಯೋಜಿಸಿದ್ದ ಕಪ್ಪು ಪಟ್ಟಿ ಧರಿಸಿ ರಾಜ್ಯೋತ್ಸವದಲ್ಲಿ ಪಾಲ್ಗೊಳ್ಳುವುದನ್ನು ಗೌರವಾನ್ವಿತ ಅಧಿಕಾರಿ ಓರ್ವರ ನೈತಿಕ ಬೆಂಬಲ ಮತ್ತು ಮಾರ್ಗದರ್ಶನದ ಪ್ರಯುಕ್ತ ಪ್ರತಿಭಟನೆಯನ್ನು ಹಿಂಪಡೆಯಲಾಗಿದೆ ಎಂದು ಅವರು ತಿಳಿಸಿದರು. ಅಲ್ಲದೆ ಒಕ್ಕೂಟದ ಎಲ್ಲ ಶಿಕ್ಷಕರು ರಾಜ್ಯೋತ್ಸವದಲ್ಲಿ ಸಂಭ್ರಮದಿಂದ ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು. ಪಂಚ್ ನ್ಯೂಸ್ಗಾಗಿ ಶೇಡ್ಬಾಳದಿಂದ ಕುಮಾರ್ ಪಾಟೀಲ್.